ಒಂದು ತಾಯಿ ಥರ ಅಂತ ಹಲವಾರು ಬಾರಿ ಹೇಳಿದ್ದೀನಿ. ನನ್ನ ತಾಯಿ ಅಷ್ಟೇ ಅಲ್ಲ, ಸಮರ್ಜಿತ್ಗೂ ಅಷ್ಟೇ ಒಂದು ತಾಯಿ ಆಗಿದ್ದವರು, ಅತ್ತೆ ಆಗಿರಲಿಲ್ಲ. ಯಾಕೆಂತಂದರೆ ನನಗಿಂತ ಜಾಸ್ತಿ ಅವನನ್ನು ಪ್ರೀತಿ ಮಾಡ್ತಾಯಿದ್ರು ಗೌರಿ. ಯಾಕೆಂದರೆ ಅವನು ಹುಟ್ಟಿದಬ್ಬಕ್ಕೆ ಇರ್ಬೋದು, ಅವನಿಗೆ ಫುಟ್ಬಾಲ್ ಕೊಡಿಸೋದಿರ್ಬೋದು, ಫುಟ್ಬಾಲ್ನ ಸೇರಿದ್ದೀನಿ ಅಂತಂದಾಗ ಅವನಿಗೆ ಆ ಒಂದು ಚಡ್ಡಿ ಮತ್ತು ಟೀ ಶರ್ಟ್ಸ್ ಕೊಡಿಸೋದಿರ್ಬೋದು, ಪ್ರೀತಿಯಿಂದ ತಂದು ಕೊಡೋಳು. ಅವಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಹೋರಾಟದಲ್ಲಿದ್ದಾಗ ಒಂದು ಆ್ಯಕ್ಟಿವಿಸ್ಟಾಗಿದ್ದು ಒಂದು ತಾಯಿ ಥರ ಇದ್ಲು. ಅದಾದ ನಂತರ ಇವತ್ತು ಒಂದು ಸಿನಿಮಾ ಮಾಡ್ತಾಯಿದ್ದಾಗ ಗೌರಿಯ ಒಂದು ಹೆಸರಲ್ಲಿ ಯಾಕೆ ಇರಬಾರ್ದು, ಅವಳನ್ನು ಯಾಕೆ ನೆನಪಿಸ್ಬಾರ್ದು ಜನಕ್ಕೆ, ಯಾಕೆಂದರೆ ಇದು ಒಂದು ಸ್ಫೂರ್ತಿ ನೀಡುವ ಸಿನಿಮಾ. ಇದು ಯುವಕರಲ್ಲಿ ಒಂದು ವೇದಿಕೆಗೋಸ್ಕರ ಹೋರಾಟ ಮಾಡ್ತಾಯಿರೋರಿಗೆ ಅಥವಾ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರೋರಿಗೆ ಆ ಥರದ ಒಂದು ಕತೆ ಇದು. ಸೊ ಆ ಕತೆ ಮಾಡ್ತಾ ಇರಬೇಕಾದ್ರೆ ಗೌರಿನೂ ಅಷ್ಟೇ, ಅವಳ ಹೋರಾಟದ ಮೂಲಕ ಹಲವಾರು ಯುವಕರಿಗೆ ಒಂದು ಸ್ಫೂರ್ತಿಯಾದಲು, ಹಲವಾರು ಯುವಕರಲ್ಲಿ ಒಂದು ಕಿಡಿಯನ್ನು ಸೃಷ್ಟಿ ಮಾಡಲು. ಸೊ ಈ ರೀತಿಯಲ್ಲಿ ಯಾಕೆ ಗೌರಿ ಅಂತ ಟೈಟಲ್ ಇಟ್ಟು ಹಲವಾರು ಯುವಕರಿಗೆ ಸ್ಫೂರ್ತಿ ನೀಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಮತ್ತು ಗೌರಿಯನ್ನು ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಒಂದು ವಿದೇಶದಲ್ಲಿ ಎಲ್ಲರಿಗೂ ಪರಿಚಿತಳವಳು. ಅವಳ ಹೆಸರು, ಅವಳ ಹೋರಾಟ, ಅವಳನ್ನು ಯಾಕೆ ಮತ್ತೆ ನೆನಪಿಸ್ಬಾರ್ದು, ಜನರ ಮಧ್ಯೆ ಯಾಕೆ ಗೌರಿ ಇರಬಾರ್ದು ಅನ್ನೋ ಒಂದು ಕಾರಣದಿಂದ ಸಿನಿಮಾದ ಟೈಟಲ್ ಗೌರಿ ಅಂತ ಇಡ್ತಾ ಇದ್ದೀವಿ. ಸಿನಿಮಾ ನನಗನ್ಸೋದು ಮೊದಲು ನಮ್ಮ ಜನರಿಗೆ ಇಷ್ಟಪಡಬೇಕು ಅಂತ. ಅದು ಇಲ್ಲಿ ಹಿಟ್ಟಾದರೆ ನಮ್ಮ ಕಾಂತಾರ ಫಿಲಮ್ ಥರ ಮೊದಲು ಇಲ್ಲಿ ಹಿಟ್ಟಾದರೆ ಅವ್ರು ಎಲ್ಲ ಪ್ಯಾನ್ ಇಂಡಿಯಾ ಆಗ್ಬೋದು ಅಂತ ಅವರು ಮಾಡಿದ್ದು. ಹಲವಾರು ಇಂಡಸ್ಟ್ರೀಲಿ ಹಂಗೆ ಮಾಡಿ ಇಂಗ್ಲೀಷ್ ಸಿನಿಮಾಗೆ ಅವಕಾಶ ಸಿಕ್ಕಿತ್ತು, ನೆಟ್ಫ್ಲಿಕ್ಸ್ ಫಿಲ್ಮ್ಗೆ ಅವಕಾಶ ಸಿಕ್ಕಿತ್ತು, ಅದನ್ನು ಮಾಡಲ್ಲ ಅಂತ ಹೇಳ್ದ. ಮತ್ತು ಅದು ಒಂದು ಏನಂತಂದರೆ ಒಂದು ಕನ್ನಡದಲ್ಲಿ ಒಂದು ಪಾದಾರ್ಪಣೆ ಮಾಡೋಣ ಅಂತ ಅವ್ನಿಗೆ ಆಸೆ ಇದ್ದಿದ್ದು. ಅದಾದ ನಂತರ ಅವ್ನು ಇಂಗ್ಲೀಷ್ ಸ್ಕ್ರಿಪ್ಟು ಕೂಡ ಅವ್ನಿಗೆ ಅಷ್ಟು ಇಷ್ಟ ಆಗಲಿಲ್ಲ ನೆಟ್ಫ್ಲಿಕ್ಸ್ ಫಿಲಮು. ಸೊ ಅವನು ಕನ್ನಡದಲ್ಲೇ ಒಂದು ನಾನು ಆ್ಯಕ್ಚುಲಿ ಡೆಬ್ಯೂ ಮಾಡಬೇಕು, ಕನ್ನಡದಲ್ಲೇ ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತು ನಾನು ಅಷ್ಟೇ ಆಡಿಷನ್ ಮಾಡಿ ಅವನನ್ನು ಆಯ್ಕೆ ಮಾಡ್ತಾ ಇರೋದು. ಇನ್ನೂ ಎರಡು ಸಿನಿಮಾ ಅವಕಾಶ ಸಿಕ್ಕಿದೆ, ಈಗಾಗಲೇ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಸಿನಿಮಾ ಸೈನ್ ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ಫೇವ್ರೇಟ್ ಈಗ ಎಷ್ಟೊಂದು ಜನ ಆ್ಯಕ್ಚುಲಿ ನನಗೆ ಹೇಳೋಂಗೆ ಸುದೀಪ್ ಸರ್ ಅವರು ನಂಗೆ ತುಂಬ ಇಷ್ಟ, ಅವ್ರ ವಾಯ್ಸ್, ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಟೈಲ್ ಎಲ್ಲ ತುಂಬ ಇಷ್ಟ. ಅಪ್ಪು ಸರ್ ಅವರು ಡ್ಯಾನ್ಸು, ಆ್ಯಕ್ಷನ್ ನನಗೆ ಚಿಕ್ಕ ವಯಸ್ಸಿಂದ ಅವ್ರ ದೊಡ್ಡ ಫ್ಯಾನು. ಆಮೇಲೆ ಅವ್ರ ಥರ ಏನಾದರೂ ಸಾಧನೆ ಮಾಡ್ಬೋದು. ಡ್ರೀಮ್ ರೋಲ್ ಏನಂದರೆ ಗೊತ್ತಿಲ್ಲ, ನನಗೆ ತುಂಬ ರೋಲ್ಗಳು ಮಾಡಬೇಕು ಅಂತ, ಬೇರೆ ಬೇರೆ ರೋಲ್ ಥರ ಮಾಡಬೇಕಂತ ಆಸೆ ಇದೆ. ಅದು ಆಗುತ್ತೆ ಗೊತ್ತಿಲ್ಲ, ನೋಡಬೇಕು. ಇದು ಅಪ್ಪ ರೋಲ್ ಡೈಲಾಗ್ ಕೊಟ್ಟಾಗ ನನಗೆ ಅದು ಮೊದಲು ಫುಲ್ ಕ್ಯಾಶುವಲ್ ಆಗಿ ಸುಮ್ಮನೆ ಡೈಲಾಗ್ ಹೇಳಿದೆ, ಆಮೇಲೆ ಸೀರಿಯಸ್ನೆಸ್ ಒಂದು ಸ್ವಲ್ಪ ಒಂದು 2 ನಿಮಿಷದಲ್ಲಿ ಬಂದು ಬೈದಾದ್ಮೇಲೆ ಹೇಳಿದ್ರು. ಆಮೇಲೆ ಗೊತ್ತಾಯಿತು, ಆವಾಗ ಫುಲ್ ಫೋಕಸ್ ಆಗಿ ಮಾಡ್ಕೊಂಡು ನೋಡಿಕೊಂಡು ಸ್ಕ್ರಿಪ್ಟ್ ರೀಡ್ ಎಲ್ಲ ಮಾಡಿ ಮತ್ತೆ ಅವಾಗ ಲೈನೆಲ್ಲ ಓದಿ ಆಮೇಲೆ ರೆಡಿಯಾಗಿ ಕ್ಯಾರೆಕ್ಟರಾಗಿ ಫುಲ್ ಸೀರಿಯಸ್ ಆಗಿ ಕೊಟ್ಟೆ. ಆವಾಗ ಅಪ್ಪಂಗೆ ತುಂಬ ಖುಷಿ ಆಯಿತು. ಆಮೇಲೆ ನಾನು ಸಾನಿಯವ್ರ ಜೊತೆ ಅವ್ರ ಜೊತೆ ನಾನು ವರ್ಕ್ಶಾಪು ಮಾಡಿದ್ದೀನಿ, ನಮ್ಮ ಸ್ಕ್ರೀನ್ ಟೆಸ್ಟು ಅದೆಲ್ಲ ಮಾಡಿಸಿದ್ವಿ. ಈಗಿದ್ದಾರೆ, ಆದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತು ದೊಡ್ಡ ಎಲ್ಲ ವಿಮರ್ಶೆಗಳಿಗಿಂತ ಮುಖ್ಯವಾದ ವಿಮರ್ಶೆ ಜನರ ವಿಮರ್ಶೆ. ಅದು ಒಳ್ಳೆ ಸಿನಿಮಾ ಕೊಟ್ಟರೆ ಅದು ನೋಡ್ತಾರೆ, ಇಲ್ಲಾಂದರೆ ಕೊಡಲಿಲ್ಲ ಅಂತಂದರೆ ಅಫ್ಕೋರ್ಸ್ ವಿಮರ್ಶೆ ಮಾಡ್ತಾರೆ, ಟೀಕೆ ಮಾಡೇ ಮಾಡ್ತಾರೆ. ಒಳ್ಳೆ ಸಿನಿಮಾ ಕೊಡೋದು ನಮ್ಮ ಕರ್ತವ್ಯ, ಪ್ರಯತ್ನ ಮಾಡೋದಂತೂ ನಮ್ಮ ಕರ್ತವ್ಯ. ಥ್ಯಾಂಕ್ ಯು ಸರ್.